ಹೇಳಕ್ಕೆ ಇಲ್ಲ ಈ ತರ ಒಂದು ಕನ್ನಡದಲ್ಲಿ ಮೂವಿ ಬರುತ್ತೆ ಅಂತ ಯಾಕೆ ಮಾಡಿದಾರೆ ಅಂತಂದ್ರೆ ಗ್ರೇಟ್ ಅನ್ಬೇಕು. ಫಸ್ಟ್ ಕನ್ನಡದವರು ಕನ್ನಡ ಕೊಡೋದು ಇಂಥ ನಮ್ಮ ನೈಜತೆಗೆ ಅಂದ್ರೆ ತುಂಬಾ ಹತ್ತಿರವಾಗಿರುವಂತ ಮೂವಿ ಈ ತರ ಮೂವಿ ಅಲ್ಲಿ ಜೈನ್ ಜೈಕರ್ ಹೇಗಿತ್ತು ಸಿನಿಮಾ ಸರ್ ಹೇಗಿತ್ತು ಸಿನಿಮಾ ಸರ್ ಸಿನಿಮಾ ಹೇಗಿತ್ತು ಸಿನಿಮಾ ಹೇಗಿತ್ತು ಸರ್ ಸಿನಿಮಾ ಹೇಗಿತ್ತು ಹೇಗೆ ಅನಿಸ್ತು ಸಿನಿಮಾ ನೋಡಿ ಸರ್ ಹೇಗೆ ಅನಿಸ್ತು ಸಿನಿಮಾ ಏನು ಇಷ್ಟ ಆಯ್ತು ರಾಜವಾಗ ತುಂಬ ಅದ್ಭುತವಾಗಿದೆ. ಅವರು ಕಷ್ಟಪಡಿದರೆ ಅವರು ಹ್ಯಾಡ್ ವರ್ಕ್ ರಾಜವಾಗ ಒಂದು ಬಂದಿದೆ ಹಳ್ಳಿ ಜನರಿಗೆ ವಿದ್ಯಾಭ್ಯಾಸದ ಬಗ್ಗೆ ತಿಳುವಳಿಕೆ ಇರಲ್ಲ. ಓದಂತ ಮಕ್ಕಳನ್ನ ಕಾಲೇಜು ಕೆಳಗೆಳೆಯ ಮಟ್ಟಕ್ಕೆ ಯೋಚನೆ ಮಾಡ್ತಾರೆ. ಸಂಬಂಧಿಕರೆಲ್ಲರೂ ಮುಂದುವರಿತಾರೆ ಅಂದ್ರೆ ಕಾಲೇಜು ಎಳೆಯಕ್ಕೆ ನೋಡ್ತಾರೆ. ಎಲ್ಲಾರು ಈ ಫಿಲಂ ನೋಡಿ ದಯವಿಟ್ಟು ಹೋದ ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ. ಕೆಳಗೆ ಬೀಳೋರ್ನ ಯಾರೂ ಯಾವತ್ತೂ ತುಳಿಯಕ್ ನೋಡಬೇಡಿ. ಚಿಕ್ಕ ಹುಡುಗರಿಗಂತ ಇದು ಒಳ್ಳೆ ಫಿಲಮು. ಆಮೇಲೆ ಫ್ರೆಂಡ್ಸು ನೋಡ್ಬೋದು, ರಿಲೇಷನ್ ಅವ್ರು ಎಂಥವ್ರು ಅಂತ ಫಿಲಮ್ ನೋಡಿದ್ರೆ ಗೊತ್ತಾಗ್ತೈತೆ. ಅದರಿಂದ ಚಿಕ್ಕ ಹುಡುಗರದು ರಾಜ್ಯೋಗ ಇವತ್ತಿಂದ ಸ್ಟಾರ್ಟ್ ಆಗ್ತೈತೆ. ಈ ಫಿಲಮ್ ನೋಡ್ಬೇಕಲ್ಲ, ಸೂಪರು, ಒಳ್ಳೆ ಸೊಸೈಟಿಗೆ ಒಳ್ಳೆ ಇನ್ಫಾರ್ಮೇಶನ್ಸು, ಎಸ್ಪೆಷಲಿ ಎಜುಕೇಷನ್ ಎನರ್ಜಿ ನನಗೆ ಕೊಟ್ಟಿದೆ. ಹಾಗೂ ರಿಲೇಷನ್ಸ್ ಇದಂತಂದ್ರೆ ಅದರಲ್ಲಿ ಕತೆಲ ತುಂಬ ಸರಾಂಶದಲ್ಲಿ ನಮ್ಮ ಸೊಸೈಟಿಗೆ ಒಳ್ಳೆ ನಿರ್ಮಾಣ ಚೆನ್ನಾಗಿ ಒಳ್ಳೆ ಆ್ಯಕ್ಟಿಂಗ್ ಮೂಲಕ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಒಳ್ಳೆಯದಾಗಲಿ ಅಲ್ಲ ಎಲ್ಲ ಮೆಲಾಚಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್. ಅಬ್ದುಲ್ ಕಲಾಂ ಹೇಳಿದಾರೆ ಗೊತ್ತಾ, ಫಿಲಮ್ ನೋಡಿ ಬಂದು ಗೊತ್ತಾಗುತ್ತೆ. ರಾಜೀವನ್ ನೋಡಿ ಕಲಿಬೇಕು, ಯಾಕಂದ್ರೆ ನಾಲ್ಕು ಜನ ಮಕ್ಕಳು ನೋಡಂತ ಫಿಲ್ಮ್ ಇದು. ಅವ್ರು ನೋಡಿ ಕಲ್ತುಕೊಂಡು ಜೀವನ ಹೆಂಗಿದೆ ಅಂತ ತಿಳ್ಕೋಬೇಕಷ್ಟೇ. ತುಂಬಾ ಚೆನ್ನಾಗಿದೆ, ಒಳ್ಳೆ ಮೂವಿ. ಆ್ಯಂಡ್ ಅ ನೈಸ್ ಟೀಮ್ ವಿತ್ ಗುಡ್ ಮೆಸೇಜ್. ಈ ಥರ ಒಂದು ಮೂವಿ ಎಲ್ಲ ಥರ ಬರ್ತಾ ಇರಬೇಕು, ಈ ಥರ ಮೆಸೇಜ್ ಎಲ್ಲರಿಗೂ ಕೊಡ್ತಾ ಇರಬೇಕು. ಸೊ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಎಲ್ಲ ಎಲ್ಲರಿಗೂ ಗೊತ್ತಾಗಬೇಕು. ಸೊ ಒಂದು ಪ್ರಯತ್ನ, ಒಳ್ಳೆ ಪ್ರಯತ್ನ ರಾಜೀವ್ಗ ಟೀಮ್ಗೆ ಒಳ್ಳೇದಾಗಿ. ನಾವೇನು ಅನ್ಕೊಂಡಿದ್ದೀವಿ ಅದನ್ನ ಮಾಡಲೇಬೇಕು. ಯಾವನ್ನೇನಾದ್ರು ಆಡ್ಕೊಳ್ಳಿ, ಏನು ಮಾಡಬೇಕು ಅನ್ನೋದನ್ನ ಈ ಫಿಲಮ್ ನೋಡಿ ತಿಳ್ಕೊಬೋದು. ನಿಜವಾಗ ಪ್ರತಿಯೊಬ್ಬರು ಕುಟುಂಬ ಸಮೇತ ನಿಜವಾಗ ಆರಾಮಾಗಿ ನೋಡ್ಬೋದು ಸರ್. ಪ್ರತಿಯೊಬ್ಬರು ಮನೇಲಿ ಕುತ್ಕೊಂಡು ಸುಮ್ಮನೆ ಟಿ ವಿ ನೋಡೋದಲ್ಲ, ಥಿಯೇಟರ್ ಬಂದು ರಾಜ್ಯವನ್ನು ನೋಡಿ. ಮತ್ತೆ ಪ್ರತಿಯೊಬ್ಬರು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಆಡ್ಕೊಂಡಿದ್ದಾರೆ. ಒಂದಷ್ಟೇ ಸರ್, ಯಾವನ್ನೇನಾದ್ರು ಆಡ್ಕೊಳ್ಳಿ, ನಾವು ಏನು ಅನ್ನೋದನ್ನ ತೋರಿಸ್ಬೇಕು ರಾಜ್ಯವನ್ನು ನೋಡಿ ದಯವಿಟ್ಟು. ಲವ್ ಸ್ಟೋರೀಸ್, ರೊಮ್ಯಾಂಟಿಕ್ ಸ್ಟೋರೀಸ್, ಮತ್ತೆ ಲವ್ ಫೇಲ್ಯೂರ್ಸ್ ಅಂತ ಹೇಳಿದ್ದಾರೆ. ಬಟ್ ಇಟ್ಸ್ ಅ ಲೈಫ್ ಸ್ಟೋರಿ, 100% ನೋಡ್ಬೇಕು. ಸೊ ಆಲ್ ದಿ ಬೆಸ್ಟ್.